ಕಚೇರಿಯಲ್ಲಿ ಹೆಬ್ಬೆಟ್ಟು ಒತ್ತಿ ಕೆಲಸಕ್ಕೆ ವಾಟರ್ಮನ್ ಮತ್ತು ಬಿಲ್ ಕಲೆಕಟ್ಟರ ಹೊರತುಪಡಿಸಿ 8 ಜನ ಸಿಬ್ಬಂದಿಗಳು ಕೆಲಸಕ್ಕೆ ಚೆಕ್ಕರ್ ಹಾಕಿ ಶೋಕಿ ಮಾಡಲು ಪ್ರವಾಸಕ್ಕೆ ತೆರಳಿರುವ ಘಟನೆ ಗೋಕಾಕ ತಾಲೂಕಿನ ಉದಗಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ. ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮಸ್ಥರಿಗೆ ಪಾರದರ್ಶಕ ಆಡಳಿತ ಸಿಗಬೇಕು ಮತ್ತು ನೌಕರರು ಸರಿಯಾದ ಸಮಯಕ್ಕೆ ಕಚೇರಿಗೆ ಬರಬೇಕೆಂಬ ಉದ್ದೇಶದಿಂದ ಹೆಬ್ಬೆಟ್ಟು ಒತ್ತುವುದನ್ನ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಅಳವಡಿಸಲಾಗಿದೆ. ಆದರೆ ಗೋಕಾಕ ತಾಲೂಕಿನ ಉದಗಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ಲಕ್ಷ್ಮಣದೇಯನವರ ನಡೆದಿದ್ದೇ ದಾರಿಯಾಗಿದೆ. ಇನ್ನೇನು ಕೆಲವೇ ದಿನದಲ್ಲಿ ನಿವೃತ್ತಿ ಹೊಂದುವ ಉದಗಟ್ಟಿ ಪಿಡಿಒ ಲಕ್ಷ್ಮಣದೇಯನವರ ಜೊತೆ ಸರ್ಕಾರದ ಯೋಜನೆಯಾದ ಕೂಸಿನ ಮನೆಯಲ್ಲಿದ್ದ ಮಕ್ಕಳಿಗೆ 3 ದಿನಗಳಿಂದ ಆಹಾರ ನೀಡದೆ ಚಕ್ಕರ್ ಹಾಕಿ ಇದೇ ಶುಕ್ರವಾರದಂದು ಮುಂಜಾನೆ 11:30 ಪಂಚಾಯಿತಿಯಲ್ಲಿ ತಂಬು ಒತ್ತಿ 8 ಜನ ಸಿಬ್ಬಂದಿಗಳ ಜೊತೆ ಪ್ರವಾಸಕ್ಕೆ ಹೋಗಿ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಇವರು ಶೋಕಿ ಮಾಡಲು ಪ್ರವಾಸಕ್ಕೆ ಹೋದದ್ದು ಎಲ್ಲೆಡೆ ಸುದ್ದಿಯಾಗಿ ತಾಲೂಕಾ ಮಟ್ಟದ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ಸಿಇಒಗೆ ಫೋನ ಮುಖಾಂತರ ತಿಳಿಸಿದರೂ ಸಹ ಇನ್ನುವರೆಗೂ ಕಚೇರಿಗೆ ಚಕ್ಕರ ಹೊಡೆದು ಪ್ರವಾಸಕ್ಕೆ ತೆರಳಿದ ಉದಗಟ್ಟಿ ಗ್ರಾಮ ಪಂಚಾಯಿತಿ ಪಿಡಿಒ ಸಿಬ್ಬಂದಿಗಳ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಅಧಿಕಾರಿಗಳ ಮೇಲೆ ಸ್ಥಳೀಯರು ಸಂಶಯ ವ್ಯಕ್ತಪಡಿಸುತ್ತಿದ್ದಾರೆ. ಹಾಗಾದರೆ ಜಿಲ್ಲಾ ಪಂಚಾಯತ್ ಸಿಇಒ ಇವರು ಕೆಲವೇ ದಿನದಲ್ಲಿ ನಿವೃತ್ತಿಯಾಗುವ ಪಿಡಿಒನನ್ನು ಉಳಿಸಿಕೊಳ್ಳುತ್ತಾರೋ ಅಥವಾ ನಿಷ್ಪಕ್ಷವಾಗಿ ತನಿಖೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳುತ್ತಾರೋ ಎಂದು ಕಾದು ನೋಡಬೇಕಾಗಿದೆ. ನಮ್ಮ ಕೈಸಾರ ಏನು ಮುದ್ದಂದ್ರೆ ಏನು ನಮ್ಗೆ ಕೈಸಿದಾರೆ ನೀವು ಏನು ಸುಳ್ಳ ಇದಲ್ರಿ ಬರಿ ಇವ ಗೋಕಾಕತ್ತಿದ್ದೀನಿ ರೀ ಯಾರೂ ಇಲ್ಲರಿ ಎಲ್ಲ ತಂಪು ಕೊಟ್ಟು ಎಲ್ಲರೂ ಹೋಗಿದ್ದಾರೆ ಇಲ್ಲಿಂದ ಪಂಚಾಯತ್ಯಾಗ ಯಾರೂ ಇಲ್ಲ ತಂಪು ಕೊಟ್ಟಾರ್ರಿ ಸಿದ್ಧತಿಲ್ಲ ತಂಪು ಕೊಟ್ಟಾರ್ರಿ ಸೈ ಮಾಡಿರ್ತಾರಲ್ಲ ಸೈ ಮಾಡಿದ್ರು ಬುಕ್ ಇದ್ರು ಈಗ ತಮ್ಮ ಯಾರ್ಯಾರು ಕೊಟ್ಟಾರ ನೋಡಿ ಎಷ್ಟು ಸಿಗುತ್ತೆ.